ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಅಟಲ್ ಬಿಹಾರಿ ಆಹಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೊರಟಿದೆ. ಓಕೆ, ಇಂದಿರಾ ಕ್ಯಾಂಟೀನ್ ಅನ್ನೋದು ಸಿದ್ದರಾಮಯ್ಯನವರ ಸರ್ಕಾರದ ಬಹಳ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿತ್ತು. ಪ್ರತಿ ಮಹಾನಗರ ಪಾಲಿಕೆ ವಾರ್ಡ್ನಲ್ಲಿ ಸ್ಥಾಪನೆ ಮಾಡ್ತಾರಂತೆ. ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಬಿಜೆಪಿ ಕೌಂಟರ್. ಅಟಲ್ ಬಿಹಾರಿ ಆಹಾರ ಕೇಂದ್ರ ಸ್ಥಾಪನೆ, ಅಲ್ಲಿ ಸೇಮ್ ಇಂದಿರಾ ಕ್ಯಾಂಟೀನ್ನ ರೂಪದಲ್ಲೇ ಇರುತ್ತಾ? ರಾಜ್ಯಾದ್ಯಂತ ಅಶಕ್ತರಿಗೆ ಗುಣಮಟ್ಟದ ಆಹಾರ ಪೂರೈಕೆಗೆ ಅಟಲ್ ಆಹಾರ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರಂತೆ. ಅಲ್ಲಿ ಬಹುಶಃ ಸಬ್ಸಿಡೈಸ್ಡ್ ದರದಲ್ಲೋ ಅಥವಾ ಉಚಿತವಾಗಿಯೋ ಊಟ ಕೊಡುವ ಬ್ರೇಕ್ಫಾಸ್ಟ್ ಊಟ ಮತ್ತು ಡಿನ್ನರ್, ಬ್ರೇಕ್ಫಾಸ್ಟ್ ಲಂಚ್ ಆ್ಯಂಡ್ ಡಿನ್ನರ್ ಮೂರನ್ನು ಕೊಡುವ ಕೆಲಸಗಳನ್ನು ಮಾಡಲಾಗುತ್ತೆ. ಈಗ ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿಗೆ ನಿಮಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಸಿಗುತ್ತೆ, ಇನ್ನೊಂದು ಚೂರು ಕೊಟ್ಟರೆ ಮತ್ತೊಂದಿಷ್ಟು ಸಿಗುತ್ತೆ. ಹಾಗೆ ಭಾಳ ಸಬ್ಸಿಡೈಸ್ಡ್ ರೇಟ್ನಲ್ಲಿ ಸರ್ಕಾರ ದುಡ್ಡನ್ನ ಭರಿಸಿ, ಅದು ಸಿದ್ದರಾಮಯ್ಯನವರ ಭಾಳ ದೊಡ್ಡ ಕನಸಾಗಿತ್ತು. ಅದಕ್ಕೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಡುವುದಕ್ಕೆ ಭಾಳ ದೊಡ್ಡ ಮಟ್ಟದ ವಿರೋಧ ಕೂಡ ವ್ಯಕ್ತವಾಗಿತ್ತು. ಆದರೆ ಈಗ ಅದಕ್ಕೆ ಕೌಂಟರ್ ಕೊಡಬೇಕಲ್ಲ, ಬಿಜೆಪಿ ಟಕ್ಕರ್ ಕೊಡಬೇಕು. ಹಾಗಾಗಿ ಇನ್ಸ್ಪೈರ್ಡ್ ಫ್ರಮ್ ಇಂದಿರಾ ಕ್ಯಾಂಟೀನ್, ಬಹುಶಃ ಈ ಸಿನಿಮಾಗಳು ಇನ್ಸ್ಪೈರ್ಡ್ ಅಂತಾರಲ್ಲ, ಸಾರ್ ನೀವು ಯಾವ ಸಿನಿಮಾ ನೋಡಿ ಇನ್ಸ್ಪೈರ್ ಆದರೆ ಸಾರ್ ಅಂದಾಗ ಆ ಸಿನಿಮಾ ನೋಡಿ ಅಂತಾರಲ್ಲ, ಹಾಗೆ ಇನ್ಸ್ಪೈರ್ಡ್ ಫ್ರಮ್ ಇಂದಿರಾ ಕ್ಯಾಂಟೀನ್ ಈಗ ಅಟಲ್ ಆಹಾರ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು ಅಧಿಕಾರಕ್ಕೆ ಏನಾದರೂ ಬಂದರೆ.